ದೀಪ ಅವರೇ ನೀವು ತುಂಬಾ ಮಾತಾಡ್ತೀರಾ ಅದು ನನಗೆ ಗೊತ್ತಾಯ್ತು ಈಗ ನೀವು ಮಾತಾಡಿದಾಗ ಅವರು ಯಾಕೆ ಸುಮ್ಮನೆ ಇರು ಅಂತಾರೆ ಅದು ನಾನು ಜಾಸ್ತಿ ಮಾತಾಡ್ತೀನಲ್ಲ ಅದಕ್ಕೆ ಸ್ವಲ್ಪ ಸುಮ್ಮನೆ ಇರು ಎಷ್ಟು ಅಂತ ಮಾತಾಡ್ತಿರ್ತೀಯಾ ನೀನು ಜಾಸ್ತಿ ಅಂದ್ರೆ ಏನು ಮಾತಾಡ್ತೀರಾ ಜಾಸ್ತಿ ನೀವು ನಾನು ಅದು ಏನಾದ್ರು ಹೇಳ್ತಾ ಇರ್ತೀನಿ ಅತ್ತನ್ ಕೊಡಿ ಇತ್ತನ್ ಕೊಡಿ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಅಂತ ಏನಾದ್ರು ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಅವರು ಅಷ್ಟು ಅದನ್ನೇ ಅಷ್ಟು प्रत्यक्ष चेना स्वल्प स्वल्प कमी मतलब शूटिंग नड़ीता है मन हर नोड़े गोत सर विषय हेल्तारप नि मैडम विषय मैडम सिटी कर्क हिंदी सल हेल्तर नन अस्ल कड़म नानस मुगसक बर आर गंटे आगते आर गंटे आर गंटे अंत नमद गवर्नमेंट के मैडम नम पक् टाइमिंग गंटे बिटबिट बर या नमद मूर्क जन केस ना पेमेंट को मन तलसी ना बरबू अलवरे टेमे को आर गंटे अंत गंटे आर गंटे फोन बर्ता बर्ता अल्ली ऊट होते ऐन ऊट होते मैसूर पैलेस अल कर्कोगीन सुम्न एक्सीबिशन कर्क अल अलू हो अल कर्कोगी कर्कोगी अंतने मन बर गंट बिड़ हमें मन कूतिर मन के बोर अम्मल मैडम मोड़वल ಖುಷಿಯಾಗ್ಬಿಡ್ತಾರೆ कष्ट मैडम लेट आगे नम्बे टेंशन अम्म नानिब्रे सो मन और एस्ट गंटे बरतर ऐन ना फोन सल रिसीवी हेल्तर इश् गंटे बर्तनी अंत अस्ट गंटे बरल नमेंगे टेंशन स्टार्ट आगते मद्वे आगे वर्ष आगे इन वर्ष आगोर्गू नड़ीये सर आयता राजेश्वर राजेश्वर विशेष टिप्पणी मद्वे आगे 11 वर्ष आगे संजे तक टेंशन ना बंदी वर्ष आगे मद्वे आगे नाने हण मकल के मन कूत कुछ साक तले चिड़ोग आचे कड़े केस तुम्बा सुलभ सर नान आचे मनू केस नन गो अद्र बाद ऐन अंत मन केस अल अब नॉन स्टॉप निदे निम जो आचे सतडक बंद्रू वापस बंद मन केस गंडस्रे बरी आचे हमी केस मतर हंगसुद मलगद मेलू मुग्दीर मलगदू योचना ना चटनी रुबके मेणी बंद बेरे हंगल ना निदाने गंडन बेगे चटनी मद्वे संसार निपड़ी बिड़ोद
ಏನ್ ಮಾತಾಡ್ತೀರಾ ಸರ್ ನೀವು 11 ವರ್ಷ ಆದ್ರೂನು 8 ವರ್ಷ ಮಾತಾಡಿದ್ರೆ ಒಪ್ಪಕೊತೀನಿ ನಾನು 11 ವರ್ಷ ಮಾತಾಡಿದ್ರೆ ಹೆಂಗ್ ಒಪ್ಪಲಿ ಅಲ್ವಾ ದೀಪ ಅವರೇ ಹೌದು ಮ್ಯಾಮ್ ಹೌದು ಅದೇನೆ ಕರಾ ಮಾತಾಡಿದ್ರಿ ಮಾತಾಡ್ತಾನೆ ಇರಿ ದೀಪ ಅವರೇ ನಾನು ನಿಂತ ನನಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ನಾನು ಮಾತಾಡ್ತಾನೆ ಇರ್ತೀನಿ ನಮ್ಮ ತರ ನಾವು ಬಿಟ್ಕೊಡಬಾರದು ಅಲ್ವಾ ಶಿವಕುಮಾರ್ ಆಯ್ತು ಮೇಡಂ ನೀವು ಹೆಂಗ್ ಹೇಳ್ತೀರಾ ಹಂಗೆ ಇನ್ನು ಮಾತಾಡಕ್ಕೆ ಜಾಸ್ತಿನೇ ಮಾಡ್ಲಿ ತೆಂಗಿನ ಮರದ ಬಗ್ಗೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ಬಿಟ್ರಿ ಅಲ್ವಾ ನೀವು ಇವತ್ತು ಇಲ್ಲ ಇಲ್ಲ ಹೇಳಿದ್ರಿ ಅದೇ ಹೇಳಿತು ನಾರು ಕಟ್ಟಿ ಪೇರು ಗಿಡ ಎಲ್ಲ ಹೇಳ್ಬಿಟ್ರಲ್ಲ ಮ್ಯಾಮ್ ಅದೇ ಅಲ್ವಾ ಇರೋದು ತೆಂಗಿನ ಗಿಡದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ತೆಂಗು ಬೆಳೆಸಿನು ಪ್ರಯೋಜನ ಆಯ್ತು ಇವತ್ತು ಎಲ್ಲ ತಿಳ್ಕೊಂಡಿದ್ದೀರಾ ರೈತರು ಮಕ್ಕಳಾಗಿ ಉಪಯೋಗ ಅಲ್ವಾ ಕರೆಕ್ಟ್ ಆದ್ರೆ ನಿಮ್ಮ ಮನೆಗೆ ಯಾರು ಬರಲ್ಲ ಇನ್ಮೇಲಿಂದ ಬಂದಾಗ ಎಳ್ನೀರ್ ಕುಡಿಸ್ಬಿಟ್ಟು ಆಮೇಲೆ ಅವ್ರಿಂದ ಬೈಕೊಂಡ್ರೆ ಹೆಂಗಮ್ಮ ನೆಂಟ್ರಿ ಇಷ್ಟೆಲ್ಲ ನೀವೇ ಹೇಳ್ಕೊಂಡಿರ್ತೀರ ನಾನು ಸುವರ್ಣ ಸೂಪರ್ ಸ್ಟಾರ್ ಗೊತ್ತಿನ ಕಡೆ ನೋಡೇ ನೋಡೇ ಅಂತ ನೋಡಿದ್ರೆ ಇವಾಗ ಗೊತ್ತಾಗ ಓ ಲಾವಣ್ಯನ ಮನೆಗೆ ಹೋದಾಗ ಇನ್ಮೇಲೆ ಎಳ್ನೀರ್ ಕುಡಿಯೋದ್ ಬೇಡಮ್ಮ ಹೀಗೆಲ್ಲ ಬೈಕೊತಾಳು ಅಂತ ಎಷ್ಟು ಒಂದ್ ಎಳ್ನೀರಿಗೆ ಎಷ್ಟು 30 ರೂಪಾಯಿ ಮ್ಯಾಮ್ ಇಟ್ಕೊಂಡ್ಬಿಡಿದ್ದು ನೆಂಟ್ರ ಹತ್ರ ನೆಂಟ್ರ ದುಡ್ಡಿಸ್ಕೊಳಕಾಗತ್ತ ಎಳ್ನೀರ್ ಕೊಟ್ಬಿಟ್ಟು ಎಲ್ಲಿ ನಿಮ್ ತಮ್ಮ ಯಾಕೆ ಬಂದಿಲ್ಲ ಅವನಿಗೆ ಎಕ್ಸಾಮ್ ಇದೆ ಮ್ಯಾಮ್ ಏನ್ ಓದ್ತಾ ಇದಾರ ಅವರು ಅವ್ರ ಫಸ್ಟ್ ಇಯರ್ ಬಿಕಾಮ್ ಮುಗಿತ ಫಸ್ಟ್ ಇಯರ್ ಬಿಕಾಮ್ ಮುಗಿತಾ ಇತ್ತಲ್ಲ ಅಂದ್ರೆ ಇವಾಗ ನೆಂಟ್ರೆಲ್ಲ ಬಂದ್ರೆ ಒಂದ್ ಲೋಟ ನೀರ್ ಅಷ್ಟೇನಾ ಇಲ್ಲ ಮ್ಯಾಮ್ ಕೊಡ್ತೀನಿ ಸ್ವಲ್ಪ ಗಿಲ್ಟ್ ಇರುತ್ತೆ ಅಲ್ವಾ ಅಷ್ಟ್ ಕಷ್ಟಪಟ್ಟು ಬೆಳೆಸಿರ್ತೀವಿ ಯಾರೋ ಕೊಡೋದು ಕುಡಿರಿ ಸರ್ ಅನ್ಬಿಟ್ಟು ಹಿಂದೆ ನೋಡು ಕುಡ್ಬಿಟ್ಟು ಹೋಯ್ತಲ್ಲೋ ಹೋಯ್ತಲ್ಲೋ ಅಂತೀರಾ ಇಬ್ರುನು ಹಂಗಲ್ಲ ಮ್ಯಾಮ್ ಅಂದ್ರೆ ಪ್ರಾಣಿ ಕುಡ್ದಿ ಹೋಗಿಂತ ನೆಂಟ್ರಿ ಕೊಟ್ರೆ ಪರವಾಗಿಲ್ಲ ಪ್ರಾಣಿನೂ ಕುಡಿ ಅಂದ್ರೆ ಪ್ರಾಣಿ ಲೆಕ್ಕ ನೆಂಟ್ರಿ ನಿಮ್ ಪ್ರಕಾರ ಅಲ್ಲ ಮ್ಯಾಮ್ ನಿಮ್ ಮಮ್ಮಿಗೆ ಏನು ನಿಮ್ ಮಗಳು ಈ ತರ ಮಗ ಮನೆ ನೋಡ್ಕೊಂಡ್ ಬಿಟ್ಟೋದ್ರೆ ಈ ತರ ಎಲ್ಲ ಮಾಡ್ತಾರಲ್ಲ ನಿಮ್ ಮಗಳು ಅವ್ರ ಹಂಗೆ ಮೇಡಮ್ ಹಂಗೆ ಅಂದ್ರೆ ಏನರ್ಥ ಹಂಗೆ ಹೇಳಿಲ್ವಾ ಹಂಗೆ ಅಂದ್ರೆ ಅವ್ರ ಕಷ್ಟಪಟ್ಟು ಬೆಳೆದಿಲ್ವಾ ನಾವ್ ಬೆಳೆದಿರೋ ನಾವಲ್ವಾ ಯಾರ ಕುಡ್ಕೊಂಡ್ ಹೋಗ್ಲಿ ಬಿಡಿ ಅಂತೀವಿ ಒಳ್ಳೇದಾಗ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೀವಿ ನೋಡಿ ಬೆಳೆದವ್ರ ಮಾತಾಡ್ತಿಂದೆ ಚಿಂತೆ ಆಗ್ಬಿಟ್ಟಿರುತ್ತೆ ಅದಕ್ಕೆ ಹಂಗಂತ ನಮ್ಗೆ ಹಂಗಲ್ಲ ಜನ ಕುಡಿಲಿ ನಾಡು ಉಳಿಲಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ಮೇಡಮ್ ನಾವು ನೋಡಿಮ್ಮ ನೀವು ರೈತರು ನೀವ್ ಯಾರಾದ್ರೂ ಕುಡ್ಕೊಳ್ಳಿ ತಮ್ಮಗಿರಿ ಅಂತ ಕುಡಿಲಿ ವ್ಯಾಪಾರಿಗಳು ದುಡ್ಡು ಕೊಡ್ಲಿ ಅಂತಾರೆ ಇವರು ಸಿಟಿ ಕಡೆ ಇವಾಗ ಓದಿರೋದಲ್ವಾ ಸಿಟಿ ಇಷ್ಟಿಷ್ಟಕ್ಕೂ ದುಡ್ಕೊಂಡು ಅಭ್ಯಾಸ ಬಿಟ್ಟಿದ್ದಾರೆ ಅದೇ ಬಂದ್ಬಿಟ್ಟಿದ್ದಾರೆ ನಮ್ ಜೀವನ ಹಂಗಲ್ಲ ಅಯ್ಯೋ ಯಾರ ತಗೊಂಡೋಗ್ಲಿ ಬಿಡಿ ಗೊನೆನೆ ಕಟ್ಕೊಂಡೋಗಿ ಕುಡ್ಕೊಳ್ಳಿ ಬಿಡಿ ಅಂತೀವಿ ನಾವು ಹಳ್ಳಿ ಕಡೆಯಲ್ಲಾಗಿ ಗೊನೆನೆ ತಗೊಂಡೋಗಿರ್ತಾರೆ ನೋಡಿ ನೀವು ನಿಮ್ ತಮ್ಮ ಒಂದೊಂದು ಎಳ್ನೀರ್ಗೂ ಲೆಕ್ಕ ಹಾಕ್ತಿರಲ್ಲ ನೀವು ಅದಕ್ಕೆ ರೈತರು ನಾವು ನಮ್ಮ ಅಪ್ಪ ಅಲ್ವಾ ಬೆಳೆಯೋದು ಕಷ್ಟಪಟ್ಟು ನಮ್ಮ ಅಮ್ಮ ಏನ್ ಅಷ್ಟೊಂದ್ರ ಕಷ್ಟ ಅಪ್ಪ ಒಬ್ರೆ ಬೆಳೆಯಕ್ ಸಾಧ್ಯನಾ ಮೇಡಮ್ ಎಲ್ಲ ನಾಕ್ ಜನ ಚಪ್ಪಾಳೆ ತಟ್ಟಿದ್ರೆ ತಾನೇ ಚಪ್ಪಾಳೆ ಆಗೋದು ಏನು ದರ್ಶನ್ ಫಿಲಮ್ ಅಲ್ಲಿ ಡೈಲಾಗ್ ಹೊಡೆದಾಗ ಹೊಡಿತಾ ಇದೀರಲ್ಲ ನೀವು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಚಪ್ಪಳೆ ಗಿಪ್ಪಳೆ ಅಂತೆಲ್ಲ ಅನ್ಬಿಟ್ರಲ್ಲ ನೀವು ಇನ್ನೇನ್ ಮೇಡಮ್ ಒಂದ್ ಕೈ ಮಾಡಿದ್ರೆ ಅವ್ಳ ಅಪ್ಪನ ವಯಸ್ಕ ಮಾತಾಡಿದ್ರಲ್ಲ ಅಪ್ಪ ಒಬ್ರು ಮಾಡಕ್ ಸಾಧ್ಯನಾ ನನಗೆ ಬೈಯಕ್ಕಾಗಲ್ಲ ನೀವು ನಾಲ್ಕ್ ಜನ ಸೇರ್ ಮಾಡಿದ್ರೆ ತೋಟ ಆಗಕ್ ಸಾಧ್ಯ ಒಬ್ರೆ ಮಾಡಕ್ ಸಾಧ್ಯ ಆಗಲ್ಲ ಮೇಡಮ್ ಅದು ಅರ್ಥಾಯ್ತಮ್ಮ ಲಾವಣ್ಯ ನಿಮ್ ಅಪ್ಪ ಒಬ್ರೆ ತೆಂಗಿನ ಮರ ಬೆಳೆಸಲ್ಲ ತೆಂಗಿನ ಮರ ಬೆಳೆಸೋದಿಕ್ಕೆ ನಿಮ್ ಅಮ್ಮ ಚೆನ್ನಾಗ ಅಡಿಗೆ ಊಟ ಮಾಡಕ್ಕೆ ಮನೆ ಕಡೆ ನೋಡ್ಕೊಂಡ್ರೆ ನಿಮ್ ತಂದೆ ಆರಾಮಾಗಿ ತೋಟಕ್ ಹೋಗಕ್ ಆಗೋದು ಅಲ್ವಾಮ್ಮ ಅದೇ ಮೇಡಮ್ ನಾನ್ ನಿಮ್ ಪರ ಸುಮ್ಮನೆ ಪರ ಇಲ್ಲ ಎಲ್ಲ ಪ್ಯಾಟೆ ಮಕ್ಳು ಯುವಕೇನ್ ಓದ್ತಿರೋದೇನು ಗೊತ್ತೇನ್ರಿ ಮೇಡಮ್ ಬರೀ ದುಡ್ಡು ದಯ ದಂಡ ಮಂಡ ಬಂದ್ರೆ ಹೇಳಕ್ ಮಾತ್ರ ಬೆಳೆಸಿದೀವಿ ಅಷ್ಟೇ ಅವ್ರಿಗೆ ಇನ್ನೇನು ಜನರಲ್ ನಾಳೆಲ್ಲ ಅದು ಏನ್ ಅನ್ಬಿಟ್ರಿ ನೀವು ಆತರ ಅನ್ಬಿಟ್ಟಲ್ಲ ಜನರಲ್ ಅಲ್ಲಿ ಇಲ್ಲ ಅಂತ ನೀವು ರಿವರ್ಸ್ ಹೊಡಿತಾಯಿದ್ದಲ್ರಿ ಇವಾಗ ಇಲ್ಲ ಇಲ್ಲ ಜನರಲ್ ಇದೆ ಪಾಪ ಇದ್ದಿದ್ರೆ ಆತರ ಹೇಳ್ತಾನೆ ಇರ್ಲಿವಲ್ ಮೇಡಮ್ ಸಮಸ್ಯೆ ಏನ್ ಗೊತ್ತಾ ಜನರಲ್ ಅಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಮರ್ತೋಗ್ಬಿಟ್ಟಿದೆ ಆಯ್ತಾ ನೋಡಿ ನಿಮ್ ತರನೇ ಒಂದ್ ಪಂಚ್ ನೋಡಿಲ್ಲ ನಾನು ಜನರಲ್ ನಾಲೆಡ್ಜ್ ಜಾಸ್ತಿ ಆಗಿ ಜನರ ಬಗ್ಗೆ ನಾಲೆಡ್ಜ್ ಕಮ್ಮಿ ಆಗ್ಬಿಟ್ಟೆ ಪ್ರಿಯಾಂಕ ಅವ್ರೆ ನೀವು ಕಾಲೇಜ್ ಹೋಗೋರ ಬಂಕ್ ಹೊಡಿಯೋರ ಕಾಲೇಜ್ ಹೋಗೋರ ಅಯ್ಯೋ ಬಂಕೆ ಹೊಡಿಯಲ್ವಮ್ಮ ನೀನು ತುಂಬಾ ಗುಡ್ ಗರ್ಲ್ ತರ ಇದೆಯಾ ನೀನು ಹೌದು ಅಂದ್ರೆ ಯಾವತ್ತೂ ಅಯ್ಯೋ ಇವತ್ ಬೋರು ಕ್ಲಾಸ್ ಹೋಗೋದ್ ಬೇಡ ಅಂತ ಅನ್ಸೇ ಇಲ್ವಾ ಬೋರು ಅಂತ ಅನ್ಸಿದ್ರೆ ಮನೇಲೆ ಇರ್ತೀನಿ ಕಾಲೇಜ್ಗೆ ಹೋಗಲ್ವಾ ಇಲ್ಲ ಬಂಕಲ್ಲ ಡೈರೆಕ್ಟ್ ರಜಾ ಇವರು ಮನೇಲಿ ಇದೇನ್ ಮಾಡ್ತೀರಾ ಅಮ್ಮಗೆ ಹೆಲ್ಪ್ ಮಾಡ್ತೀನಿ ಮನೆ ಏನ್ ಹೆಲ್ಪ್ ಮಾಡ್ತೀರಾ ಅಮ್ಮಗೆ ಏನಾದ್ರೂ ಸಹಾಯ ಮಾಡ್ತೀನಿ ಮ್ಯಾಮ್ ಕಿಚನ್ ಅಲ್ಲಿ ಅದು ಬಿಟ್ರೆ ಮನೆ ಎಲ್ಲ ಗುಡಿಸ್ತೀನಿ ಕಿಚನ್ ಅಲ್ಲಿ ಏನ್ ಮಾಡ್ತೀರಾ ಪ್ರಿಯಾಂಕ ದಮ್ ಬಿರಿಯಾನಿ ಮಾಡ್ತೀನಿ ಮ್ಯಾಮ್ ನೀನ್ ಓಪನಿಂಗ್ ದಮ್ ಬಿರಿಯಾನಿ ಹೇಳ್ಬಿಟ್ಟು ನಿಮ್ಗೆ ನೀವು ಹೌದು ನಿನ್ ತಾಯಿನ ಕೇಳ ನಿಜವಾಗ್ಲೂ ಇವ್ರು ದಮ್ ಬಿರಿಯಾನಿ ಮಾಡ್ತಾರಾ ಮಾಡ್ತಾರೆ ಮೇಡಮ್ ನೀನ್ ತುಂಬಾ ಡೌಟ್ ಅಲ್ಲಿ ಉತ್ತರ ಕೊಡ್ತೀನಿ ಯಾರು ತಿಂತಾರ ಇದನ್ನ ನಾವು ತಿಂದಿದ್ದೇವೆ ಮೇಡಮ್ ಚೆನ್ನಾಗಿತ್ತಾ ಚೆನ್ನಾಗಿದೆ
ಚೆನ್ನಾಗಿ ಮಾಡ್ತೀನಿ. ಮಾಡ್ತೀರಾ? ಸೊ ಮನೆ ಕೆಲಸ ಎಲ್ಲ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ? ಅಂದ್ರೆ ಸ್ವಲ್ಪ ಅದು ಇಂಟ್ರೆಸ್ಟ್ ಇಲ್ಲ ನಿಮಗೆ. ಒಟ್ನಲ್ಲಿ ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಹೋಗಿ ರಜಾ ಇದ್ದಾಗ? ಮೊಬೈಲ್. ಓಕೆ ಲಾವಣ್ಯ ಅವರೇ, ನಿಮ್ಮ ಜೀವನದಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ಅಪ್ಪ ಅಮ್ಮ ನನ್ನ ತಮ್ಮ. ಯಾಕೆ ಮೂರು ಜನ? ನನ್ನ ಲೈಫ್ ಅಲ್ಲಿ ಅವರೇ, ನಾನು ಏನ್ ಅನ್ಕೋತೀನೋ ಎಲ್ಲಾ ಸಾಧಿಸ ಕಾರಣ ಅವರು. ನಾನು ಈಗಿದ್ದೀನಿ ಅಂದ್ರೆ ಅದು ಕಾರಣ ನಮ್ಮಮ್ಮ. ನಮ್ಮಮ್ಮ ನನ್ನ ಲೈಫಿನ ಸೂಪರ್ ಸ್ಟಾರ್. ಅಮ್ಮನಿಂದ ಕಲ್ತಿರೋ ಒಂದ್ ಗುಣ ಏನು? ಎಲ್ಲದನ್ನು ಅವರಿಂದಾನೆ ಕಲ್ತಿರೋದು ಎಲ್ಲದನ್ನು. ಅವರಲ್ಲಿ ಇಷ್ಟ ಆಗೋ ಒಂದ್ ಗುಣ ಯಾವ್ದು? ಎಲ್ಲಾರನು ಇಷ್ಟಪಡ್ತಾರೆ, ಆ ವಯಸ್ಸಾದನ್ನ ತುಂಬಾ ಇಷ್ಟಪಡ್ತಾರೆ, ಅವರು ಚೆನ್ನಾಗಿ ನೋಡ್ಕೊತಾರೆ ಅದಕ್ಕೆ. ಓಕೆ, ಅಪ್ಪ ಅಮ್ಮನ ಜೊತೆ ಕಳೆದಿರೋ ಯಾವ್ದೋ ಒಂದು ಮರೆಯಕ್ ಆಗದಿರೋ ಘಟನೆ ಅಂದ್ರೆ ಯಾವ್ದು? ಅದೇ, ನಾನು ಏನ್ ತಪ್ಪು ಮಾಡಿದ್ರು ಸಹಿಸ್ಕೋತಾರೆ, ಅದು ನನ್ಗೆ ಅವ್ರ ಜೊತೆ ಕಳ್ಕೊಂಡು ಕಳ್ತಿರೋ ಅಂತ ನೆನಪು. ಅಪ್ಪ ಅಮ್ಮಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ನೀವ್ ಹೇಳ್ಬೋದು. ಈಗ ಅಮ್ಮ ಬಂದಿದ್ದಾರೆ, ಅವಾಗಿಂದ ನಿಮ್ ಜೊತೆ ಆಟ ಆಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅಮ್ಮನ್ಗೆ? ಅಮ್ಮನಿಂದಾನೆ ಇಲ್ಲಿಗೆ ಬರಕ್ ಕಾರಣನೇ ನಮ್ಮಮ್ಮ. ನಮ್ಮ ಅಮ್ಮ ಇಲ್ದಲ್ಲವರೇ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಥ್ಯಾಂಕ್ಸ್ ಅಮ್ಮ, ನಿನ್ನ ತುಂಬಾ ನಂಬ್ತೀಯ ನೀನು. ನಾನು ಏನ್ ಮಾಡ್ತೀನಿ ಅಂದ್ರು ಹೋಗು ಅಂತ ಹೇಳ್ತೀಯ. ನನ್ನ ಲೈಫಲ್ಲಿ ನೀನೇ ಸೂಪರ್ ಸ್ಟಾರು, ಎಲ್ಲರೂ ಬೇಡ ಅಂದ್ರು ನೀನ್ ನನ್ನ ಕಳಿಸ್ತೀಯ. ನನ್ನ ಮಗಳು ಮುಂದೆ ಬರ್ಲಿ, ನನ್ನ ಮಗಳು ಯಾರ ತರನು ಎಲ್ಲೂ ಸೋಲ್ಬಾರ್ದು, ಎಲ್ಲರಿಗಿಂತ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ನಮ್ಮಮ್ಮ ಇಲ್ದಲ್ಲ ಹೋಗಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಮೇನ್ ಕಾರಣನೇ ನಮ್ಮಮ್ಮ. ನನ್ನ ಜೀವನದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮಮ್ಮನೇ. ಅನೀಂದ್ರ ಅವರೇ ಬನ್ನಿ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ.